ನಮಗೆಲ್ಲ ಇವತ್ತು ಜ್ಞಾನ ಬೇಕಾಗಿದೆ ಜ್ಞಾನ ಬೇಕು ಅಂತ ಅಪೇಕ್ಷೆ ಇದ್ದರೆ ದೇವರಲ್ಲಿ ಜ್ಞಾನ ಇದೆ ಅಂತ ನಾವು ಉಪಾಸನೆ ಮಾಡಿದರೆ ಭಗವಂತ ನಮಗೆ ಜ್ಞಾನವನ್ನು ಕೊಡ್ತಾನೆ ಅದಕ್ಕಾಗಿ ಭಗವಂತನನ್ನು ಜ್ಞಾನ ಅನಂತ ಜ್ಞಾನಪೂರ್ಣ ಎಂಬುದಾಗಿ ನಾವು ದೇವರನ್ನು ಚಿಂತನೆ ಮಾಡಿದರೆ ನಮ್ಮ ಯೋಗ್ಯತೆಗೆ ಎಷ್ಟು ಬೇಕೋ ಅಷ್ಟು ಜ್ಞಾನವನ್ನು ಭಗವಂತ ಅನುಗ್ರಹ ಮಾಡಿ ಕರುಣಿಸ್ತಾನೆ ಅದಕ್ಕಾಗಿ ಪರಮಾತ್ಮನನ್ನು ಹಾಗೆ ನಾವು ಚಿಂತನೆ ಮಾಡಬೇಕು ಸ್ವಲ್ಪ ಅದರ ವಿವರಣೆಯನ್ನು ನಾವು ತಿಳಿಯಬೇಕು ಶ್ರೀಮಧಾಚಾರ್ಯರು ದ್ವಾದಶ ಸ್ತೋತ್ರದಲ್ಲಿ ಹೇಳುವಾಗ ಸ್ವಮತಿಪ್ರಭವಂ ಜಗದಸ್ಯತಃ ಪರಬೋಧತನುಂಚ ತತಃಪತಿಂ ಯಾಕೆ ದೇವರಿಗೆ ಅನಂತಜ್ಞಾನ ಇದೆ ಅಂತ ನಾವು ಚಿಂತನೆ ಮಾಡಬೇಕು ಅನಂತಜ್ಞಾನ ಉಂಟ ದೇವರಿಗೆ ಅಂತ ಅದಕ್ಕೆ ಸ್ವಮತಿ ಪ್ರಭವಂ ಜಗದಸ್ಯ ಯತಃ ಆ ಭಗವಂತನ ಮತಿಯಿಂದಲೇ ಜ್ಞಾನದಿಂದಲೇ ಈ ಜಗತ್ತಿನ ಸೃಷ್ಟಿಯಾಗಿದೆ ಜಗತ್ತಿನ ಸೃಷ್ಟಿಯನ್ನು ಮಾಡಿದ ಭಗವಂತನಿಗೆ ಜಗತ್ತಿನ ಸೃಷ್ಟಿಯ ಹಿನ್ನೆಲೆಯಲ್ಲಿ ಇರಬೇಕಾದ ಜ್ಞಾನ ಎಷ್ಟಿರಬಹುದು ಅಂತ ಊಹೆ ಮಾಡಿಕೊಳ್ಳಿ ವಸ್ತು ಹೇಗಿದೆ ಅದಕ್ಕೆ ತಕ್ಕಂತೆ ಆ ವಸ್ತುವಿನ ನಿರ್ಮಾಣ ಮಾಡಿದ ವ್ಯಕ್ತಿಯ ಜ್ಞಾನ ಎಷ್ಟಿರಬಹುದು ಅಂತ ನಾವು ಊಹಿಸಿಕೊಳ್ತೇವೆ ಒಂದು ಪುಟ್ಟ ಮಗು ಉಸುಕನ್ನು ಜೋಡಿಸಿ ಒಂದು ಮನೆ ಅಂತ ಕಟ್ಟತ್ತೆ ಉಸುಕಿನ ಒಂದು ಗೋಪುರವನ್ನು ಪುಟ್ಟ ಗೋಪುರ ಮಾಡಿ ಅದೇ ಒಂದು ಮನೆ ಅಂತ ಅಷ್ಟೂ ತಿಳುವಳಿಕೆ ಇಲ್ಲದ ಒಂದು ತಿಂಗಳು ಎರಡು ತಿಂಗಳು ಮಗುವಿಗಿಂತಲೂ ಆ ಮಗುವಿಗೆ ಜ್ಞಾನ ಹೆಚ್ಚಿದೆ ಯಾಕೆ ಅಂದರೆ ಅದಕ್ಕೆ ಒಂದು ಉಸುಕಿನ ಮನೆಯನ್ನಾದರೂ ಕಟ್ಟುವುದಕ್ಕೆ ಬರ್ತದೆ ಅಂತ ಆದರೆ ಇನ್ನೊಬ್ಬ ಇನ್ನೂ ಸ್ವಲ್ಪ ದೊಡ್ಡವನಾಗಿದ್ದಾನೆ ನಾಲ್ಕಾರು ವಸ್ತುಗಳನ್ನು ಜೋಡಿಸಿ ಒಂದರ ಮೇಲೆ ಒಂದಿಟ್ಟು ಮಧ್ಯದಲ್ಲಿ ಅವಕಾಶ ಆಗೋ ಹಾಗೆ ಮಾಡಿ ಕಟ್ಟಿಗೆಗಳನ್ನು ಜೋಡಿಸಿ ಒಂದು ಮನೆ ಅಂತ ಮಾಡಿದರೆ ಅವನಿಗೆ ಸ್ವಲ್ಪ ತಿಳುವಳಿಕೆ ಜಾಸ್ತಿ ಸುಮ್ಮನೆ ಉಸುಕಿನ ಒಂದು ಗುಂಪು ಒಂದು ಕಡೆಗೆ ಸೇರಿಸಿದಂತೆ ಬೇರೆ ಬೇರೆ ವಸ್ತುಗಳಿಂದ ಮನೆಯನ್ನು ಕಟ್ಟಿದ್ದಾನೆ ಕಟ್ಟಿಗೆ ಕಲ್ಲು ಇಟ್ಟಿಗೆ ಏನೋ ಜೋಡಿಸಿ ಸ್ವಲ್ಪ ತಿಳುವಳಿಕೆ ಹೆಚ್ಚಿದೆ ಅಂತ ನಿಜವಾಗಿ ಒಂದು ಗುಡಿಸಲು ಕಟ್ಟಿಕೊಂಡ್ರೆ ಇನ್ನೂ ತಿಳುವಳಿಕೆ ಹೆಚ್ಚು ಇಂತಹ ಭವ್ಯವಾದಂತಹ ಭವನವನ್ನೇ ಕಟ್ಟಿದರೆ ಆಗ ಅವನು ಇಂಜಿನಿಯರ್ ಅಂತ ಆಗ್ತಾನೆ ಭಾರೀ ಬುದ್ಧಿವಂತ ಅಂತ ಅವನ ಬುದ್ಧಿವಂತಿಕೆಗೆ ಬೆಲೆ ಕೊಡ್ತೇವೆ ನಾವು ಬೆಲೆ ಕೊಟ್ಟು ಅವನ ತಿಳುವಳಿಕೆಯ ಉಪಯೋಗವನ್ನು ಮಾಡಿಕೊಳ್ತೇವೆ ಕಾರಣ ಅಷ್ಟು ಹೆಚ್ಚು ಬುದ್ಧಿ ಇದೆ ಅಂತ ಹಾಗಾದರೆ ವ್ಯಕ್ತಿಯ ಕಾರ್ಯವನ್ನು ನೋಡಿ ಅವನ ಬುದ್ಧಿಯನ್ನು ನಾವು ಅಳೆಯುತ್ತೇವೆ ಇಡೀ ವಿಶ್ವವನ್ನೇ ನಿರ್ಮಾಣ ಮಾಡಿದ್ದಾನೆ ಭಗವಂತ ಇಂತಹ ಅದ್ಭುತವಾದ ಜನ ಎಲ್ಲ ಸಾಮಾನ್ಯವಾಗಿ ತಿಳಿಯೋದು ದೇವರ ಸೃಷ್ಟಿಯಿಂದ ಕ್ಷಣ ತಲೆಯಲ್ಲಿ ಬರೋದು ನದಿಗಳು ಸಮುದ್ರ ಪರ್ವತ ನಕ್ಷತ್ರಗಳು ಇವುಗಳಷ್ಟೇ ದೇವರ ಸೃಷ್ಟಿ ಅಂತ ಇದೆಲ್ಲ ಉಳಿದ ನಾನಾ ವಿಧವಾದ ಇವತ್ತಿನ ಜನರು ಮಾಡಿದ ಸೃಷ್ಟಿ ಇದು ಜನರು ಮನುಷ್ಯರು ಮಾಡಿದ್ದು ಅಂತ ಇದು ಮಾತ್ರ ದೇವರದು ಇದಲ್ಲ ಅಂತ ಹೇಳುವಂತೆ ಇಲ್ಲ ಇಂತಹ ಅದ್ಭುತವಾದ ನಾನಾ ವಿಧವಾದಂತಹ ಭವನಗಳೇ ಇರಬಹುದು ಅನೇಕ ಯಂತ್ರಗಳಾಗಿರಬಹುದು ವೈಜ್ಞಾನಿಕವಾದ ನಾನಾ ವಿಧವಾದ ಆವಿಷ್ಕಾರಗಳಿರ್ಬೋದು ಅವುಗಳೆಲ್ಲವನ್ನೂ ಸೃಷ್ಟಿ ಮಾಡುವುದಕ್ಕೆ ಬೇಕಾದ ಬುದ್ಧಿಯನ್ನು ದೇವರು ಕೊಟ್ಟಿದ್ದಾನೆ ಅಂತಹ ವಸ್ತುಗಳ ನಿರ್ಮಾಣ ಮಾಡುವುದಕ್ಕೆ ಬೇಕಾದ ಶರೀರವನ್ನು ಕೊಟ್ಟಿದ್ದಾನೆ ಅಂಗಾಂಗಗಳನ್ನು ಕೊಟ್ಟಿದ್ದಾನೆ ಜಿಯೋಯೋನ ಪ್ರಚೋದಯಾತ್ ಆ ಬುದ್ಧಿಯನ್ನು ಕೊಟ್ಟು ಒಳಗಿದ್ದು ಪರಮಾತ್ಮ ಆ ಕಾರ್ಯವನ್ನು ಮಾಡಿಸ್ತಾನೆ ಹೀಗಾಗಿ ಇದೆಲ್ಲವೂ ದೇವರ ಸೃಷ್ಟಿಯೇ ಇಂತಹ ಸೃಷ್ಟಿಯನ್ನು ಮಾಡುವುದಕ್ಕೆ ಬೇಕಾದ ಬುದ್ಧಿಯನ್ನು ದೇವರ ಸೃಷ್ಟಿ ಮಾಡ್ತಾರೆ ಅನ್ನೋದಕ್ಕೆ ಆ ಭಗವಂತನ ಬುದ್ಧಿ ಹೇಗಿರಬಹುದು ಅವನ ಜ್ಞಾನ ಹೇಗಿರಬಹುದು ಅನ್ನುವುದನ್ನು ಊಹಿಸಿಕೊಳ್ಳಿ ಎಂತಾರೆ ಶ್ರೀಮದಾಚಾರ್ಯರು ಸ್ವಮತಿ ಪ್ರಭವಂ ಜಗದಸ್ಯತಃ ಪರಬೋಧತನುಂಚ ತತಃಪತಿಂ ಅಂತಹ ಜ್ಞಾನಸ್ವರೂಪಿಯಾಗಿದ್ದಾನೆ ಪರಮಾತ್ಮ ಅವನು ಖಪತಿ ಎಲ್ಲರ ಇಂದ್ರಿಯಗಳಿಗೂ ಪತಿ ಹೃಷಿಕೇಶ ಅಂತಾರೆ ಅವನನ್ನು ಹೃಷಿ ಖಾಂದ್ರೆ ಇಂದ್ರಿಯಗಳು ಖ ಅಂದ್ರೆ ಇಂದ್ರಿಯಗಳು ಅವುಗಳಿಗೆ ಒಡೆಯ ನಮ್ಮೆಲ್ಲರ ಇಂದ್ರಿಯಗಳಿಗೆ ಪ್ರೇರಕನಾಗಿ ಇಂದ್ರಿಯಗಳಿಂದ ಜ್ಞಾನವಾಗುವಂತೆ ಮಾಡುವವನೇ ಆ ಪರಮಾತ್ಮ ಆದದ್ದರಿಂದ ಆ ಭಗವಂತನಿಗೆ ಖಪತಿ ಹೃಷಿಕೇಶ ಜ್ಞಾನಜ್ಞಾನ ಎಂಬುದಾಗಿ ಕರೀತಾರೆ ಅಂತ ನಾವು ಅರ್ಥ ಮಾಡಿಕೊಳ್ಳಬೇಕು ಇನ್ನು ಒಂದು ಕಾರಣಕ್ಕಾಗಿ ಭಗವಂತನನ್ನು ಜ್ಞಾನಜ್ಞಾನ ಅಂತ ಕರೆಯೋದು ಏನದು ಜ್ಞಾನಜ್ಞಾನ ಅಂತ ನಮ್ಮ ನಿಮ್ಮೆಲ್ಲರಿಗೆ ಜ್ಞಾನವನ್ನು ಕೊಡುವುದು ಮಾತ್ರ ಅಲ್ಲ ಬ್ರಹ್ಮಾಜಿ ದೇವತೆಗಳಿಗೂ ಮಹಾಲಕ್ಷ್ಮಿಗೂ ಜ್ಞಾನವನ್ನು ಕೊಡುವವನು ಭಗವಂತನೇ ಶ್ರೀಮದಾಚಾರ್ಯರು మహాభారత తాత్పర్యం నిర్ణయ దలి తెలుస్తారే ఈ దృశానంత సంఖ్యానాం శివానాం బ్రహ్మనాం అపి రమాయా అపి అద్విక్షాం వినాన చలితుం బలం నచ జ్ఞానాదయో భావాః నచాస్తిత్వమపి కవచిత అనంత శక్తేహే కృష్ణస్య నచిత్ర శూలినో జయః ಜೀವರಾಶಿಗಳು ಜಗತ್ತಿನಲ್ಲಿ ಅನಂತ ಇದ್ದಾರೆ ಒಬ್ಬೊಬ್ಬ ಜೀವರಾಶಿಗಳು ಅನಂತ ಕರ್ಮಗಳನ್ನು ಮಾಡುತ್ತಾರೆ ಅವರೆಲ್ಲರಿಂದ ಆ ಅನಂತ ಕರ್ಮಗಳನ್ನು ಮಾಡಿಸಿ ಹಿಂದೆ ಮಾಡಿದ ಅನಂತ ಕರ್ಮಗಳಿಗೆ ತಕ್ಕಂತೆ ಫಲವನ್ನು ಕೊಡುವ ಕೆಲಸ ವಾಯುದೇವರಿಗುಂಟು ಆ ಕಲ್ಪದಲ್ಲಿ ವಾಯುದೇವರಾಗಿದ್ದು ಪರಮಾತ್ಮನಿಂದ ಆಜ್ಞೆಯನ್ನು ಪಡೆದಂತಹ ಮಹಾನುಭಾವರು ಪ್ರತಿಯೊಬ್ಬ ಜೀವರಾಶಿಗಳಿಂದ ಕರ್ಮಗಳನ್ನು ಮಾಡಿಸ್ತಾರೆ ಅವರು ಮಾಡಿಸಿದ ಕರ್ಮಗಳು ಹಿಂದಿನ ಕರ್ಮಗಳು ಎಲ್ಲ ಕರ್ಮಗಳಿಗೂ ಫಲವನ್ನು ಕೂಡ ಅವರು ಕೊಡಬೇಕು ಅವರೆಲ್ಲರಿಂದ ಸಾಧನೆಯನ್ನು ಮಾಡಿಸಬೇಕು ಇಷ್ಟೆಲ್ಲ ಮಾಡಿಸಬೇಕು ಅವರವರಿಗೆ ಯೋಗ್ಯವಾದ ಸಾಧನೆ ಅವರು ಉತ್ತಮರಾಗಿರಬಹುದು ಮಧ್ಯಮ ಜೀವರಾಗಿರಬಹುದು ಅಧಮ ಜೀವರಾಗಿರಬಹುದು ಅವರವರಿಗೆ ಯೋಗ್ಯವಾದ ಸಾಧನೆಯನ್ನು ಮಾಡಿಸಿ ಅದಕ್ಕೆ ತಕ್ಕ ಫಲವನ್ನು ಕೊಡಬೇಕು ಎಷ್ಟೋ ಪಾಪಗಳನ್ನು ಮಾಡಿರ್ತಾರೆ ಅದಕ್ಕೆ ಪ್ರಾಯಶ್ಚಿತ್ತವನ್ನು ಮಾಡಿಕೊಳ್ಳುತ್ತಾರೆ ಎಷ್ಟೋ ಪುಣ್ಯಗಳನ್ನು ಮಾಡುತ್ತಾರೆ ಪುಣ್ಯವನ್ನು ಅಳಿಸಿ ಹಾಕುವ ಪಾಪಕರ್ಮಗಳನ್ನು ಮಾಡುತ್ತಾರೆ ಪುಣ್ಯ ಮಾಡಿದರೂ ಆ ಪುಣ್ಯಗಳಿಗೆ ಫಲ ಕೊಡೋ ಹಾಗಿಲ್ಲ ಯಾಕೆ ಅಂದರೆ ಆ ಪುಣ್ಯವನ್ನು ನಾಶ ಮಾಡುವ ದೊಡ್ಡವರ ದ್ರೋಹವನ್ನು ಮಾಡಿರ್ತಾರೆ ಪಾಪಗಳನ್ನು ಮಾಡಿರ್ತಾರೆ ಅಂತ ಪಾಪಗಳ ಫಲ ಕೊಡೋ ಹಾಗಿಲ್ಲ ಯಾಕೆ ಅಂದರೆ ಪ್ರಾಯಶ್ಚಿತ್ತ ಮಾಡಿಕೊಂಡಿರ್ತಾರೆ ಒಬ್ಬೊಬ್ಬ ಜೀವನ ಇತಿಹಾಸವನ್ನು ಇಷ್ಟೆಲ್ಲ ನೆನಪಿನಲ್ಲಿಟ್ಟುಕೊಂಡು ಬರೆದುಕೊಂಡಲ್ಲ ಕೇವಲ ನೆನಪಿನಲ್ಲಿಟ್ಟುಕೊಂಡು ಆ ಎಲ್ಲ ಜೀವರಾಶಿಗಳ ಕರ್ಮಕ್ಕೆ ತಕ್ಕ ಫಲವನ್ನು ವಾಯುದೇವರು ಕೊಡಬೇಕಾದರೆ ವಾಯುದೇವರ ಜ್ಞಾನ ಎಷ್ಟಿದೆ ಅಂತ ಚಿಂತನೆ ಮಾಡಿ ಇಷ್ಟೆಲ್ಲವನ್ನೂ ಆಲೋಚನೆ ಇಲ್ಲದೆ ತಿಳಿಯುವ ಲಕ್ಷ್ಮೀದೇವಿಯ ಜ್ಞಾನ ಇನ್ನೆಷ್ಟು ಅದ್ಭುತ ಅಂತ ತಿಳಿದುಕೊಳ್ಳಿ ಅಷ್ಟೆಲ್ಲವೂ ಆ ವಾಯುದೇವರಿಗೆ ಲಕ್ಷ್ಮೀದೇವಿಗೆ ತಿಳಿಯುವಂತೆ ಮಾಡುವವನು ಭಗವಂತ ಅಂತಹ ಅದ್ಭುತವಾದ ಜ್ಞಾನವನ್ನು ಅವರಿಗೆ ಕೊಡಬೇಕಾದರೆ ಅವರಿಗೆ ನಿಯಮನ ಮಾಡಬೇಕಾದರೆ ದೇವರ ಜ್ಞಾನ ಎಷ್ಟು ಅಂತ ಅದಕ್ಕಾಗಿ ಭಗವಂತನಿಗೆ ಜ್ಞಾನಜ್ಞಾನ ಅಂತ ಜ್ಞಾ ಅಂದರೆ ಲಕ್ಷ್ಮೀದೇವಿ ಸರ್ವಜ್ಞಳಾದ ಲಕ್ಷ್ಮೀದೇವಿ ಜಾನಾತೀತಿ ಜ್ಞಾ ಅನಃ ಅಂದರೆ ಮುಖ್ಯ ಪ್ರಾಣದೇವರು ಜ್ಞಾ ಮತ್ತು ಅನ ಲಕ್ಷ್ಮೀ ಮುಖ್ಯಪ್ರಾಣರಿಬ್ಬರಿಗೂ ಜ್ಞಾನವನ್ನ ಕೊಡುವವನು ಅಂಥವರಿಗೂ ಜ್ಞಾನವನ್ನ ಕೊಡುವವನು ಪರಮಾತ್ಮ ಆದದ್ದರಿಂದ ಭಗವಂತನಿಗೆ ಜ್ಞಾನ ಜ್ಞಾನ ಅಂತ ನಮಗೆಲ್ಲ ಜಗತ್ತಿನಲ್ಲಿ ಕೆಲವು ವಸ್ತುಗಳು ಬಹಳ ವಿಚಿತ್ರ ಇವೆ ನಮ್ಮ ಮನೆಯಲ್ಲಿ ಬೇಕಾದಷ್ಟು ವಸ್ತುಗಳಿರಬಹುದು ಎಲ್ಲವನ್ನೂ ನಾವು ತಿಳಿದಿರಬೇಕು ಅಂತಿಲ್ಲ ಕೆಲವು ಗೊತ್ತಿರ್ತದೆ ಕೆಲವು ಗೊತ್ತಿರೋದಿಲ್ಲ ಹಾಗೆ ಕೆಲವಿರ್ತವೆ ನಮ್ಮ ಸುತ್ತಮುತ್ತಲೂ ಇರ್ತದೆ ನಮಗೆ ಗೊತ್ತಿರೋದಿಲ್ಲ ಇದ್ದದ್ದೆಲ್ಲ ಅಂತೂ ನಮಗೆ ಗೊತ್ತಿಲ್ಲವೇ ಇಲ್ಲ ದೂರದಲ್ಲಿ ಇದ್ದದ್ದು ಬೇಡ ಹತ್ತಿರದಲ್ಲಿ ಇದ್ದದ್ದು ನಮಗೆ ಗೊತ್ತಿಲ್ಲ ನಮ್ಮದೇ ವಸ್ತು ಆದರೂ ನಮಗೆ ಗೊತ್ತಿಲ್ಲ ಅಂತಹ ಬೇಕಾದಷ್ಟು ವಸ್ತುಗಳು ನಮ್ಮ ಹೆಸರಿನಲ್ಲಿರಬಹುದು ನಮ್ಮ ಮನೆಯೊಳಗೆ ಇರಬಹುದು ನಮ್ಮ ಶರೀರದೊಳಗೇ ಇರಬಹುದು ಅವುಗಳ ಬಗ್ಗೆ ನಮಗೆ ತಿಳುವಳಿಕೆ ಇಲ್ಲ ಅಂತೆಯೇ ನಮ್ಮ ಶರೀರದಲ್ಲಿ ಏನಾದರೂ ವ್ಯತ್ಯಾಸ ಆದರೆ ಏನಾಗಿದೆ ಅಂತ ತಿಳಿದುಕೊಳ್ಳೋದಕ್ಕೆ ಇನ್ನೊಬ್ಬರ ಹತ್ತಿರ ಹೋಗ್ತೀವಿ ವೈದ್ಯರ ಹತ್ತಿರ ಕಾರಣ ನಮ್ಮಲ್ಲಿ ಏನಿದೆ ಅಂತ ನಮಗೆ ಗೊತ್ತಿಲ್ಲ ಆದರೆ ಇನ್ನು ಕೆಲವು ವಸ್ತುಗಳಿವೆ ಅಂತಹ ವಸ್ತುಗಳ ಬಗ್ಗೆ ನಮಗೆ ತಿಳುವಳಿಕೆ ಇಲ್ಲ ಅನ್ನೋ ಹಾಗೆಯೇ ಇಲ್ಲ ಆ ವಸ್ತು ಇದ್ದರೆ ಅದರ ತಿಳುವಳಿಕೆ ನಮಗೆ ಬರಲೇಬೇಕು ಶಾಸ್ತ್ರೀಯ ಪರಿಭಾಷೆಯಲ್ಲಿ ಜ್ಞಾತೈಕ ಸತ್ ಅಂತ ಅದನ್ನು ಇದು ದೇವರು ಮಾಡಿದಂತಹ ಒಂದು ದೊಡ್ಡ ಉಪಕಾರ ನಮಗೆ ದೊಡ್ಡ ವರದಾನ ಅಂತಹ ವಸ್ತುಗಳು ಯಾವುದು ಅಂದರೆ ಅದರೊಳಗೆ ಬರುವ ಮೊಟ್ಟ ಮೊದಲು ಜ್ಞಾನ ಸುಖ ದುಃಖ ಭಯ ಇಂತಹ ವಸ್ತುಗಳು ನಮಗಿವೆ ಆದರೆ ಅದು ಗೊತ್ತಿಲ್ಲ ಅನ್ನೋ ಹಾಗಿಲ್ಲ ಅದು ಇದ್ರೆ ನಮಗೆ ಗೊತ್ತಾಗಲೇಬೇಕು ನನಗೆ ಗೊತ್ತಿದೆಯೋ ಇಲ್ಲವೋ ಅನ್ನೋದೇ ನನಗೆ ಗೊತ್ತಿಲ್ಲ ಅಂತ ಹೇಳಲಿಕ್ಕಾಗುವುದಿಲ್ಲ ಇಲ್ಲಿ ಹಣ್ಣಿದೆ ನಾನು ನೋಡಿಲ್ಲ ಅಂತ ಹೇಳಬಹುದು ನೋಡಿದ ಮೇಲೆ ನನಗೆ ನೋಡಿದ್ದು ಗೊತ್ತಿಲ್ಲ ಅಂತ ಹೇಳಲಿಕ್ಕಾಗುವುದಿಲ್ಲ ನೋಡಿದ್ದು ಮರೆಯೋದು ಬೇರೆ ಅದು ಜ್ಞಾನ ಹೋಗಿರತ್ತೆ ಆಗ ಯಾವಾಗ ನಾನು ನೋಡ್ತಾ ಇದ್ದೇನೆ ಆಗ ನೋಡ್ತಾ ಇರೋದು ನನಗೆ ಗೊತ್ತಿಲ್ಲ ಈ ಹಣ್ಣಿನ ತಿಳುವಳಿಕೆ ನನಗೆ ಇದ್ದದ್ದು ಗೊತ್ತಿಲ್ಲ ಅನ್ಲಿಕ್ಕೆ ಬರೋದಿಲ್ಲ ನನಗೆ ಆನಂದವಾಗಿದೆಯೋ ಇಲ್ಲವೋ ಗೊತ್ತಿಲ್ಲ ಅನ್ಲಿಕ್ಕೆ ಬರೋದಿಲ್ಲ ಆಗಿದ್ರೆ ಗೊತ್ತಾಗಲೇಬೇಕು ಆನಂದ ಆಗಿದ್ರೆ ಗೊತ್ತಾಗಲೇಬೇಕು ದುಃಖ ಆಗಿದ್ರೆ ಗೊತ್ತಾಗಲೇಬೇಕು ಜ್ಞಾನ ಆಗಿದೆ ಅಂದ್ರೆ ಗೊತ್ತಾಗಲೇಬೇಕು ಆ ರೀತಿ ಭಗವಂತ ಒಂದು ವ್ಯವಸ್ಥೆಯನ್ನು ಜಗತ್ತಿನೊಳಗೆ ಇಟ್ಟಿದ್ದಾನೆ ನಾನು ತಿಳಿದದ್ದು ನನಗೆ ಗೊತ್ತಾಗಿಲ್ಲ ಅಂದರೆ ಏನು ಅವಸ್ಥೆ ಆಗಬೇಕು ನಾನು ನೋಡ್ತಾ ಮತ್ತೆ ಮತ್ತೆ ನೋಡಲಿಕ್ಕೆ ಪ್ರಯತ್ನ ಮಾಡಬೇಕು ಯಾಕಂದರೆ ನನಗೆ ಗೊತ್ತಾಗಿದೆ ಆದರೆ ಗೊತ್ತಾಗಿದ್ದು ಗೊತ್ತಾಗಿಲ್ಲ ಗೊತ್ತಾದದ್ದು ಗೊತ್ತಾಗಿಲ್ಲ ಅಂದರೆ ಮತ್ತೆ ನೋಡುವ ಪ್ರಯತ್ನ ಮಾಡಬೇಕು ಎರಡು ಸಲ ನೋಡಬೇಕು ಎರಡು ಸಲ ನೋಡಿದರೂ ನನಗೆ ನೋಡಿದ್ದೇನೆ ಗೊತ್ತಾಗೋದಿಲ್ಲ ಹುಚ್ಚು ಅಂತಾರೆ ಆದರೆ ಹಾಗೆ ಯಾರೂ ಹುಚ್ಚರಾಗಿಲ್ಲ ಯಾಕೆ ಅಂದರೆ ನಮಗೆಲ್ಲ ದೇವರು ಮಾಡಿದ ಒಂದು ದೊಡ್ಡ ಉಪಕಾರ ಏನು ಅಂದರೆ ನನಗೆ ಒಂದು ವಸ್ತುವಿನ ತಿಳುವಳಿಕೆ ಬರುವುದರ ಜೊತೆಗೆ ತಿಳುವಳಿಕೆ ಬಂದದೆ ಅನ್ನುವ ತಿಳುವಳಿಕೆ ಕೂಡಲೇ ಬರುತ್ತೆ ಜ್ಞಾನ ಜ್ಞಾನ ಜ್ಞಾನದ ಜ್ಞಾನವನ್ನ ದೇವರು ನಮಗೆ ಕೊಡ್ತಾನೆ ಆದ್ದರಿಂದ ಭಗವಂತನಿಗೆ ಜ್ಞಾನ ಜ್ಞಾನ ಅದಕ್ಕಾಗಿಯೇ ಯಾವುದೇ ಒಂದು ವಸ್ತುವಿನ ಜ್ಞಾನ ಬಂದರೂ ಸರಿ ಜ್ಞಾನದ ಜ್ಞಾನ ಬಂದರೂ ಸರಿ ಆ ಭಗವಂತನ ಉಪಕಾರವನ್ನು ನಾವು ಸ್ಮರಿಸಬೇಕು ಅದಕ್ಕಾಗಿಯೇ ಶ್ರೀಮದಾಚಾರ್ಯರು ದ್ವಾದಶ ಸ್ತೋತ್ರದಲ್ಲಿ ಸಂತತ ಚಿಂತೆಯೇನಂತಂ ಅಂತಕಾಲೇ ವಿಶೇಷತಃ ಅಂದರು ಅಂತಕಾಲೇ ವಿಶೇಷತಃ ಅಂದರೆ ಕೊನೆ ಕಾಲದಲ್ಲಿ ದೇವರ ಸ್ಮರಣೆ ಮಾಡಬೇಕು ಅಂತನ್ನೋದು ಒಂದರ್ಥ ಇನ್ನೊಂದು ಅಂತ ಅಂದರೆ ನಿರ್ಣಯ ಜ್ಞಾನ ಅಂತಕಾಲೇ ವಿಶೇಷತಃ ಯಾವುದೇ ಒಂದು ವಸ್ತುವಿನ ತಿಳುವಳಿಕೆ ನನಗೆ ಬರುತ್ತೆ ಅಂತಾದರೆ ಧಿಯೋ ಯೋನ ಪ್ರಚೋದಯಾ ಆ ತಿಳುವಳಿಕೆಯನ್ನ ಕೊಟ್ಟ ಪರಮಾತ್ಮನನ್ನ ಆ ಕ್ಷಣದಲ್ಲಿ ಸ್ಮರಣೆ ಮಾಡಿ ಎಂತಾರೆ ಸಂತತಂ ತಂ ಏನಂತಂ ಅಂತಕಾಲೇ ವಿಶೇಷತಃ ಇದು ಮೈಕು ಹೌದು ಅಂತ ನನಗೆ ನಿಶ್ಚಯ ಆಯಿತು ಮಾತನಾಡ್ತಾ ಇದ್ದೇನೆ ನೀವು ಕುಳಿತದ್ದು ಸತ್ಯ ಅಂತ ನಿಶ್ಚಯವಾಗಿದೆ ಮಾತನಾಡ್ತಾ ಇದ್ದೇನೆ ಎದುರಿಗೆ ಇವರು ಉಪನ್ಯಾಸ ಹೇಳ್ತಾ ಇದ್ದಾರೆ ಎನ್ನುವ ನಿಶ್ಚಯ ಇದೆ ಅನ್ನುವುದಕ್ಕೆ ಕುಳಿತು ಕೇಳ್ತಾ ಇದ್ದೀರಿ ಇದೇನು ಬಹಳ ಸಹಜವಾಗಿ ನಾವು ಅಂದ್ಕೊಳ್ತೇವೆ ಆದರೆ ಇಂತಹ ತಿಳುವಳಿಕೆ ನಿಶ್ಚಯ ನಮ್ಮ ನಿಮ್ಮೆಲ್ಲರ ಮನಸ್ಸಿನಲ್ಲಿ ಬರುವುದಕ್ಕೆ ಕಾರಣ ಅದು ತನ್ನಷ್ಟಕ್ಕೆ ತಾನು ಬಂದದ್ದಲ್ಲ ಧಿಯೋ ಯೋನ ಪ್ರಚೋದಯಾತ್ ಆ ನಿಶ್ಚಯ ಜ್ಞಾನವನ್ನು ಭಗವಂತ ನಮಗೆ ಕೊಟ್ಟಿದ್ದಾನೆ ಎನ್ನುವ ದೃಷ್ಟಿಯಲ್ಲಿ ಆ ಭಗವಂತನ ಉಪಕಾರವನ್ನು ನಾವು ಸ್ಮರಿಸಬೇಕು ಅದಕ್ಕಾಗಿ ಜ್ಞಾನವನ್ನೂ ಕೊಡ್ತಾನೆ ಜ್ಞಾನದ ಜ್ಞಾನವನ್ನೂ ನಮಗೆ ಕೊಡ್ತಾನೆ ಪರಮಾತ್ಮ ಅದಕ್ಕಾಗಿ ಅವನನ್ನು ಜ್ಞಾನಜ್ಞಾನ ಅಂತ ನಮಗೆಲ್ಲ ಬರುವಂತಹ ಏನು ಜ್ಞಾನ ಇದೆ ಈ ಜ್ಞಾನ ದೇವರ ಜ್ಞಾನದಿಂದ ನಮಗೆ ಜ್ಞಾನ ಬರುತ್ತದೆ ದೇವರ ಇಚ್ಛೆಯಿಂದ ನಮಗೆ ಇಚ್ಛೆ ಬರುತ್ತದೆ ದೇವರ ಪ್ರಯತ್ನದಿಂದ ನಮಗೆ ಪ್ರಯತ್ನ ಬರುತ್ತದೆ ಅವನು ಬಿಂಬ ನಾವೆಲ್ಲ ಪ್ರತಿಬಿಂಬರು ಅವನ ಗುಣಗಳಿಂದ ನಮಗೆ ಗುಣಗಳು ಬರುತ್ತದೆ ಅವನಲ್ಲಿ ಕ್ರಿಯೆ ಆದರೆ ಆ ಕ್ರಿಯೆಯಿಂದ ನಮ್ಮಲ್ಲಿ ಕ್ರಿಯೆ ಬರುತ್ತೆ ಅದಕ್ಕಾಗಿ ಭಗವಂತನಿಗೆ ಜ್ಞಾನ ಜ್ಞಾನ ಅಂತ ನಮ್ಮೆಲ್ಲರ ಜ್ಞಾನಕ್ಕೆ ಬಿಂಬಭೂತವಾದಂತಹ ಜ್ಞಾನ ಆ ಭಗವಂತನಲ್ಲಿ ಇದೆ ಅದಕ್ಕಾಗಿ ಭಗವಂತನನ್ನು ಜ್ಞಾನಜ್ಞಾನ ಅಂತ ಜ್ಞಾನ ಬಿಂಬಭೂತವಾದ ಜ್ಞಾನ ಪರಮಾತ್ಮನಲ್ಲಿರೋದರಿಂದ ಅವನಿಗೆ ಜ್ಞಾನ ಅಂತ ನನಗೆ ಗೊತ್ತಿದೆ ದೇವರಿಗೆ ಗೊತ್ತಿಲ್ಲ ಅಂತ ಸಾಧ್ಯವೇ ಇಲ್ಲ ದೇವರ ಜ್ಞಾನಕ್ಕೆ ಅನುಗುಣವಾಗಿ ಅವನ ಅಧೀನವಾಗಿ ನಮಗೆಲ್ಲ ಜ್ಞಾನ ಬರೋದಕ್ಕೆ ಸಾಧ್ಯ ಇಲ್ಲದೇ ಇದ್ದರೆ ಜ್ಞಾನ ಬರೋದಿಲ್ಲ ಮುಖ್ಯವಾಗಿ ನಾವು ಸುಖವನ್ನು ದೇವರಿಂದ ಪಡೆಯಬೇಕು ಮೋಕ್ಷವನ್ನು ಪಡೆಯಬೇಕು ಅಂದರೆ ನಮಗೆ ಬೇಕಾದದ್ದು ಸಾಮಾನ್ಯವಾದ ಜ್ಞಾನ ಅಲ್ಲ ಅದು ಭಗವಂತನ ಅಪರೋಕ್ಷ ಜ್ಞಾನ ಬೇಕು ದೇವರ ಸಾಕ್ಷಾತ್ಕಾರವಾಗಬೇಕು ದೇವರ ಸಾಕ್ಷಾತ್ಕಾರವಾಗೋದು ಅಷ್ಟು ಸುಲಭ ಅಲ್ಲ ದೇವರ ಸಾಕ್ಷಾತ್ಕಾರವಾಗಬೇಕು ಅಂತಾದರೆ ಗುರುಗಳ ಅನುಗ್ರಹದಿಂದ ಮೊದಲು ನಮಗೆ ಪರೋಕ್ಷ ಜ್ಞಾನ ಆಗಬೇಕು ಶಾಸ್ತ್ರಗಳ ಜ್ಞಾನ ಆಗಬೇಕು ಗುರುಗಳ ಉಪದೇಶದಿಂದ ಶಾಸ್ತ್ರಗಳ ಜ್ಞಾನವಾದರೆ ಆಮೇಲೆ ಅಪರೋಕ್ಷ ಜ್ಞಾನವಾಗುತ್ತೆ ಭಗವಂತ ನಮಗೆ ಅಪರೋಕ್ಷ ಜ್ಞಾನ ಕೊಡಬೇಕು ಅಂತ ಸಂಕಲ್ಪ ಮಾಡಿದರೆ ಮೊದಲು ಪರೋಕ್ಷ ಜ್ಞಾನವನ್ನು ಕೊಡ್ತಾನೆ ಶಾಸ್ತ್ರಗಳ ಜ್ಞಾನವನ್ನು ಮಾಡಿಸಿಕೊಡ್ತಾನೆ ಜ್ಞಾನಜ್ಞಾನಃ ಜ್ಞಾನ ಅಂದರೆ ಅಪರೋಕ್ಷ ಜ್ಞಾನ ಅದಕ್ಕೆ ಸಾಧನವಾದ ಜ್ಞಾನ ಅದು ಶಾಸ್ತ್ರಗಳ ಜ್ಞಾನ ಅಪರೋಕ್ಷ ಜ್ಞಾನಕ್ಕೆ ಸಾಧನವಾದ ಪರೋಕ್ಷ ಜ್ಞಾನವನ್ನು ಶಾಸ್ತ್ರಗಳ ಜ್ಞಾನವನ್ನು ದೇವರು ನಮಗೆ ಮಾಡಿಸಿಕೊಡ್ತಾನೆ ಅದಕ್ಕಾಗಿ ಭಗವಂತನನ್ನ ಜ್ಞಾನ ಜ್ಞಾನ ಅಂತ ಶಾಸ್ತ್ರಗಳ ಜ್ಞಾನವನ್ನು ಮಾಡಿಸಿಕೊಡೋದು ದೇವರು ಎಷ್ಟು ರೀತಿಯಿಂದ ಶಾಸ್ತ್ರಗಳ ರಚನೆಯನ್ನು ಮಾಡಿಕೊಟ್ಟಿದ್ದಾನೆ ಪರಮಾತ್ಮ ಶಾಸ್ತ್ರಗಳನ್ನು ಉಪದೇಶ ಮಾಡುವ ಗುರುಗಳನ್ನು ನಮಗೆ ಕೊಡ್ತಾನೆ ಅವರು ಉಪದೇಶ ಮಾಡಿದ್ದು ಅರ್ಥವಾಗುವುದಕ್ಕೆ ನಮ್ಮ ಮನಸ್ಸಿನಲ್ಲಿ ಬುದ್ಧಿಯಲ್ಲಿ ಇಂದ್ರಿಯಗಳಲ್ಲಿದ್ದು ಪ್ರೇರಣೆಯನ್ನೂ ಮಾಡ್ತಾನೆ ಶಾಸ್ತ್ರಗಳ ಉಪದೇಶ ಶಾಸ್ತ್ರಗಳ ರಚನೆ ಶಾಸ್ತ್ರಗಳ ಉಪದೇಶ ಮಾಡುವಂತಹ ಗುರುಗಳನ್ನು ನಮಗೆ ಸಮಾಗಮ ಮಾಡಿಸಿ ನಮ್ಮಲ್ಲಿ ಇದ್ದು ಅವರು ಮಾಡುವ ಉಪದೇಶದ ಜ್ಞಾನವಾಗುವಂತೆ ಮಾಡಿ ಜ್ಞಾನ ಅಪರೋಕ್ಷ ಜ್ಞಾನಕ್ಕೆ ಸಾಧನವಾದ ಪರೋಕ್ಷ ಜ್ಞಾನವನ್ನು ನಮಗೆ ಕೊಟ್ಟು ಗುರುಗಳನ್ನು ಕೊಟ್ಟು ದೇವರು ಅನುಗ್ರಹ ಮಾಡುತ್ತಾನೆ ಎನ್ನುವ ದೃಷ್ಟಿಯಲ್ಲಿ ಗುರುಗಳನ್ನು ನಾವು ಸ್ಮರಿಸಿ ಗುರುಗಳನ್ನು ನೀಡಿದ ಜ್ಞಾನಪ್ರದರಾದ ಗುರುಗಳನ್ನು ನೀಡುವಂತಹ ಆ ಭಗವಂತನನ್ನು ಜ್ಞಾನಜ್ಞಾನ ಎಂಬುದಾಗಿ ನಾವು ತಿಳಿಯಬೇಕು ಶ್ರೀಮದ್ ಆಚಾರ್ಯರು ಉದಾಹರಣೆ ಮಾಡಿದ ಆ ಪೈಂಗಿಶ್ರುತಿಯ ಭಾವವನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು ಇನ್ನೂ ಅನೇಕ ರೀತಿಯಿಂದ ಆ ಭಗವಂತನ ಮಹಿಮೆಯನ್ನು ಈ ಪುಟ್ಟ ಶಬ್ದದಲ್ಲಿ ನಾವು ಅರ್ಥ ಮಾಡಿಕೊಳ್ಳುವುದಕ್ಕೆ ಸಾಧ್ಯ ಇದೆ ಅಂತಹ ಅನಂತ ಜ್ಞಾನನಾದ ಅನಂತ ಜ್ಞಾನವನ್ನು ಪಡೆದುಕೊಂಡ ಬ್ರಹ್ಮಾದಿ ದೇವತೆಗಳನ್ನು ನಮಗೆ ನಿಯಾಮಕರನ್ನಾಗಿ ಸಂಪ್ರದಾಯ ಪ್ರವರ್ತಕರನ್ನಾಗಿ ಅನುಗ್ರಹಿಸಿದ ನಮ್ಮ ಸ್ವರೂಪೋದ್ಧಾರ ಮಾಡುವ ಸಾಕ್ಷಾತ್ ಗುರುಗಳನ್ನು ನಮಗೆ ಕರುಣಿಸಿದ ನಮ್ಮೆಲ್ಲರ ಇಂದ್ರಿಯಗಳಿಗೂ ಪ್ರೇರಕನಾಗಿ ಜ್ಞಾನವನ್ನು ಕೊಟ್ಟು ಜ್ಞಾನದ ಜ್ಞಾನವನ್ನೂ ಕೊಟ್ಟು ಮುಂದೆ ಅಪರೋಕ್ಷ ಜ್ಞಾನವನ್ನು ನೀಡಿ ನಮ್ಮನ್ನು ಅನುಗ್ರಹಿಸುವಂತಹ ಆ ಭಗವಂತನ ಉಪಕಾರವನ್ನು ನಾವು ಚೆನ್ನಾಗಿ ಸ್ಮರಣೆಯನ್ನು ಮಾಡಿ ಎಲ್ಲ ಸೇವೆಯನ್ನು ಭಗವಂತನಲ್ಲಿ ಅರ್ಪಣೆಯನ್ನು ಮಾಡೋಣ ಹರಯೇ ನಮಃ ಶ್ರೀಕೃಷ್ಣ ಅರ್ಪಣಹಸ್ತೀ